ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಗಣೇಶ ಚತುರ್ಥಿ ಪ್ರಯುಕ್ತ ಹಾಲಿಂದ ಚಕ್ಲಿ ಹೇಗೆ ಮಾಡೋದಪ್ಪ ಅನ್ನೋ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ನೀವು ನನ್ನ ಚಾನಲಿಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋದಂತೂ ಮರೀಲೇಬೇಡಿ. ಆವಾಗ ನಾನು ಹಾಕುವಂಥ ರೆಸಿಪಿಗಳೆಲ್ಲ ನಿಮಗೆ ಮೊದಲು ಬರ್ತದೆ. ಈ ಚಕ್ಲಿ ಎಷ್ಟು ರುಚಿ ಆಗುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟಿಗೆ ನೀರು ಹಾಕೋದಿಲ್ಲ ಗಣೇಶ ಚತುರ್ಥಿಗೆ. ಅದರಿಂದ ನಾವು ಹಾಲು ಹಾಕಿ ಚಕ್ಲಿ ಮಾಡೋದು. ಏನೇನು ಬೇಕಂತ ನೋಡೋಣ. ಮೈದಾ, ಹಾಗೆ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿಗಡಲೆ, ಮತ್ತು ಬೆಣ್ಣೆ. ಅನ್ಸಾಲ್ಟೆಡ್ ಅಂದರೆ ಉಪ್ಪಿಲ್ಲದೆ ಇರೋದು. ನಾನು ಮೆಜರ್ಮೆಂಟ್ನ ಈ ಕಪ್ಪಲ್ಲಿ ಹಾಕಿದ್ದೀನಿ ಈ ರೆಸಿಪಿಗೆ. ಈಗ ನೋಡಿ, ಹಾಗೆ ಕರಿಮೆಣಸಿನ ಪುಡಿ, ಕರಿಯೆಳ್ಳು, ಜೀರಿಗೆ, ಹಾಲು ಮತ್ತು ಹಿಂಗು ಪುಡಿ, ಇಷ್ಟೆಲ್ಲ ಬೇಕು ಇದಕ್ಕೆ. ಈಗ ನೋಡಿ, ಹುರಿಗಡಲೆನ ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ಫೈನಾಗಿ ಪೌಡ್ರ್ ಮಾಡಬೇಕು. ಮೈದದ ಹಾಗೆ ಆಗಬೇಕು ಅದು, ಅಷ್ಟು ಚೆನ್ನಾಗಿ ಪೌಡ್ರ್ ಆಗಬೇಕು. ಈಗ ನೋಡಿ, ಪೌಡ್ರ್ ಮಾಡಿರುವಂಥ ಹುರಿಗಡಲೆನ ಜರಡಿಗೆ ಹಾಕೋತಾ ಇದ್ದೀನಿ. ಒಂದು ಕಪ್ಪು ಮೈದಾ ಹಾಕಿ ಅದಕ್ಕೆ, ಅದೇ ಕಪ್ಪಿಂದ. ಹಾಗೆ ನಾನು ಅದಕ್ಕೆ 5 ಕಪ್ಪು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಫೈನಾಗಿರೋ ಅಕ್ಕಿ ಹಿಟ್ಟು ಹಾಕಿ, ಫೈನಾಗಿಲ್ಲದೇ ಇದ್ದರೆ ಮಿಕ್ಸಿನಲ್ಲಿ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನ ಓಡಿಸ್ಕೊಳ್ಳಿ. ನೋಡಿ, 5 ಕಪ್ ಹಾಕಲೇಬೇಕಿದ್ದಕ್ಕೆ. ಇದು ನಮ್ಮ ಅತ್ತೆ ಮನೆ ರೆಸಿಪಿ, ನಾನು ಏನೂ ಆರ್ಡ್ರ್ ಮಾಡಿಲ್ಲ. ಗಣೇಶ ಚತುರ್ಥಿಗೆ ಮಾಡೋದು ನಾವು ಇದೇ ರೆಸಿಪಿಯಿಂದ ಚಕ್ಲಿ. ಈಗ ನೋಡಿ, ಇದನ್ನು 2 ಸತಿನಾದರೂ ನಾವು ಜರಡಿ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಈ 5 ಹಿಟ್ಟು, 3 ಹಿಟ್ಟುಗಳು ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕಲ್ವಾ. ಸೊ ಹಾಗೆ ಈಗ ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. 1 ಟೀಸ್ಪೂನ್ ಜೀರಿಗೆ, ಹಾಗೆ ಕರಿಮೆಣಸಿನ ಪುಡಿ 1 ಟೀಸ್ಪೂನು, ಹಾಗೆ ಕರಿಯೆಳ್ಳು 2 ಟೀಸ್ಪೂನು, ಮತ್ತು ಹಿಂಗು ಪೌಡ್ರು 1¼ ಟೀಸ್ಪೂನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಹಾಕ್ಕೋತೀವಲ್ಲ. ಈಗ ಅದಕ್ಕೆ ಬೆಣ್ಣೆನೂ ಹಾಕ್ಕೊಂಬಿಟ್ಟು ಆಮೇಲಿಂದ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಣ್ಣೆ ಹಾಕ್ಕೊಳ್ಳಿ 1 ಕಪ್ಪು, ಮನೆಯಲ್ಲಿ ಮಾಡಿರೋ ಬೆಣ್ಣೆ ಹಾಕಿದ್ದೀನಿ ನಾನು. ರೂಮ್ ಟೆಂಪ್ರೇಚರ್ ಇರೋದೇ ಹಾಕ್ಕೊಳ್ಳಿ, ಫ್ರಿಡ್ಜಲ್ಲಿರೋದು ಹಾಕಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಎಲ್ಲ ಇಂಗ್ರೀಡಿಯೆಂಟ್ಸು, ಈ ಬೆಣ್ಣೆ, ಈ ಎಲ್ಲ ಕಣ ಕಣಕ್ಕೆ ತಾಗಬೇಕು. ಮತ್ತು ಹೀಗೆ ಉಜ್ಕೊಳ್ಳಿ, ಹಿಟ್ಟನ್ನ ಹೀಗೆ ಉಜ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ, ಬೆಣ್ಣೆ ಪ್ರತಿಯೊಂದು ಇದಕ್ಕೆ ಹಿಟ್ಟಿಗೆ ಪ್ರತಿಯೊಂದು ರೂಪದಲ್ಲಿ ತಾಗುತ್ತೆ. ಈಗ ನೋಡಿ, ಅದು ಎಷ್ಟು ಚೆನ್ನಾಗಿ ಹೋಲ್ಡ್ ಶೇಪ್ ಆಗಿದೆ ತೋರಿಸ್ತಾ ಇದ್ದೀನಿ, ಹೌದಲ್ಲ. ಈ ಥರ ಮುದ್ದೆ ಹಾಗೆ ಹಾಕಿ ಬರಬೇಕು ಹಿಟ್ಟು ನಾವು ಹೀಗೆ ಕೈಯಲ್ಲಿ ಹಿಡಿದಾಗ. ಈಗ ಅದಕ್ಕೆ ಅಳತೆ ಏನಂದರೆ, 1¼ ಕಪ್ಪು ಹಾಲು. ಮನೆಯಲ್ಲಿ ನಾವು ಹಾಲು ತಗೊಳ್ತೇವಲ್ಲ, ಅದೇ ಕಾದು ಆರಿಸಿದ ಹಾಲನ್ನು ಸ್ವಲ್ಪ 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 ಸ್ವಲ್ಪ, ಇದಕ್ಕೆ ಬೇರೇನು ಹಾಕೋಬೇಕಂತಲ್ಲ, ಇದು ಕರೆಕ್ಟ್ ಮೆಜರ್ಮೆಂಟು. ಕರೆಕ್ಟಾಗಿ 1¼ ಕಪ್ ಹಾಲು ಇಡ್ಸುತ್ತೆ ಇದಕ್ಕೆ. ನಾವು ಯಾವ ಕಪ್ಪಿಂದ ಮೈದಾ ಅಕ್ಕಿ ಹಿಟ್ಟು ಬೇರೆ ಮೆಜರ್ ಮಾಡ್ಕೊಂಡಿದ್ದೀವಲ್ಲ ಅದೇ ಅಳತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾವತ್ತೂ ನೀರು ಹಾಕಬೇಡಿ, ಈ ಹಾಲೇ ಸಾಕಾಗುತ್ತೆ. ಎಲ್ಲ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಡಿ. ನೋಡಿ, ಈಗ ಆಯಿತು. ನೋಡಿ, ಕೈಗೆ ತಾಗಬಾರ್ದು ಹಿಟ್ಟು, ನಾವೀಗ ಮುಟ್ಟಿದಾಗ ಕೈಗೆ ತಾಗಬಾರ್ದು. ಅದೇ ಪ್ರೂಫು ಕರೆಕ್ಟಾಗಿ ಆಗಿದೆ ಅಂತ. ಈಗ ಉಳಿದಿರೋ ಹಿಟ್ಟನ್ನೆಲ್ಲ ಮುಚ್ಚಿಡಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೆಗೆದು ಪ್ಲೇಟಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ. ಆರ್ ನೀವು ಎಲ್ಲಿ ನಾದ್ಕೋಬೇಕು ಅನ್ಸುತ್ತೋ ಹಾಗೆ ಮಾದ್ಕೊಳ್ಳಿ. ನಾನು ಒಂಚೂರು ಹಾಲು ಒಂಚೂರು ಸಿಂಪಡಿಸ್ಬಿಟ್ಟು ನಾದಿದ್ದೀನಿ, 1-2 ಡ್ರಾಪು ಅಷ್ಟೇ, ಜಾಸ್ತಿ ಅಲ್ಲ. ನೋಡಿ, ಆ ಥರ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ಈಗ ಕೈ ಮೇಲೆ ಮತ್ತೆ ನಾವು ಶೇಪ್ ಮಾಡ್ಕೋಬೇಕಲ್ಲ, ನಮ್ಮ ಇದಕ್ಕೆ ಮೌಲ್ಡಿಗೆ ಸರಿಯಾಗಿ ಸಿಲಿಂಡ್ರಿಕಲ್ ಶೇಪ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಚಕ್ಲಿ ಇದಕ್ಕೆ ಹಚ್ಕೊಳ್ಳಿ, ಗ್ರೀಸ್ ಮಾಡ್ಕೊಳ್ಳಿ. ಮತ್ತು ಬೇರೆ ಪಾರ್ಟ್ಗೆ ಕೂಡ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ. ಈಗ ನಾವು ನಾದಿದ್ದು ಹಿಟ್ಟಿದೆಯಲ್ಲ, ಅದನ್ನು ಚಕ್ಲಿ ಮೌಲ್ಡಿಗೆ ಹಾಕ್ಕೊಳ್ಳಿ. ಮತ್ತು ಅದರದ್ದು ಟೈಟ್ ಮಾಡ್ಕೊಳ್ಳಿ ಅಲೈನ್ಮೆಂಟ್ನ. ನಾನು ಪ್ಲಾಸ್ಟಿಕ್ ಕವರ್ ಮೇಲೆ, ಥಿಕ್ ದಪ್ಪ ಪ್ಲಾಸ್ಟಿಕ್ ಕವರ್ ಮೇಲೆ ಚಕ್ಲಿ ಮಾಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತದೋ ಅಷ್ಟು ದೊಡ್ಡ ಚಕ್ಲಿ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ಈ ಥರ ಚಕ್ಲಿ ಮಾಡ್ಕೊಳ್ಳಿ. ನೀವು ಕರೆಕ್ಟಾಗಿ ನಾದ್ದೇ ಇದ್ದರೆ ಚಕ್ಲಿ ಹಿಂಡಕ್ಕೆ ಬರಲ್ಲ, ಬ್ರೇಕ್ ಆಗುತ್ತೆ, ತುಂಡು ತುಂಡಾಗ್ಬಿಡತ್ತೆ. ಇವಾಗ ನೋಡಿ, 2 ಎಂಡನ್ನು ತುದಿಗಳನ್ನು ಜಾಯಿನ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ, ಚಕ್ಲಿ ಮೆತ್ತಗೆ ಸ್ಲೈಡ್ ಮಾಡಿ ಸ್ಲೋ ಆಗಿ. ಇನ್ನೊಂದು ಚಕ್ಲಿ ಹಾಕ್ಬೋದು, ಹಾಕಿ ಇನ್ನೂ ಒಂದು ಹಾಕ್ಬೋದು, ಬೇಡ ಅಂತ ಹಾಕಲಿಲ್ಲ ನಾನು. ಇವಾಗ ಅದನ್ನ ಜಸ್ಟ್ ಒಂಚೂರು ಅಂಟ್ಕೊಂಡಿದೆ ಅಂದ್ಕೊಂಡು ಸಪ್ರೇಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಅಷ್ಟೇ. ಇವಾಗ ಫರ್ಮ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಅದು ಫ್ಲಿಪ್ ಮಾಡ್ಕೊಳ್ಳಿ. ನೋಡಿ, ಅದು ಆಲ್ರೆಡಿ ಇನ್ನೊಂದು ಬಿಡಿಸ್ಕೊಂಡ್ಬಿಟ್ಟಿದೆ ನೋಡಿ. ನೋಡಿ, ಫ್ಲಿಪ್ ಮಾಡ್ಕೊಳ್ಳಿ ಎರಡನ್ನು. ಇವಾಗ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಲರ್ ಚೇಂಜ್ ಆಗಬೇಕು, ಸಿಝ್ಲಿಂಗ್ ಸ್ಟಾಪ್ ಆಗಬೇಕು. ನೋಡಿ, ಇವಾಗ ಕಲರ್ ಚೇಂಜ್ ಆಯಿತು, ಈ ಕಲರೇ ಬರಬೇಕಿದು, ಇಲ್ಲದಿದ್ದರೆ ಚೆನ್ನಾಗಾಗಲ್ಲ, ಮೆದು ನಿಂತುಬಿಡುತ್ತೆ. ಆಯ್ತಲ್ಲ, ಈ ಕೊಲಂಡ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಈ ಅಳತೆಯಲ್ಲಿ ನಿಮ್ಗೆ 50 ಚಕ್ಲಿ ಆಗುತ್ತೆ. ನೋಡಿ, ಇವಾಗ ತೋರಿಸ್ತೀನಿ ಎಷ್ಟು
ಅಷ್ಟು ಚೆನ್ನಾಗಿ ಡೆಲಿಷಿಯಸ್ ಆಗಿ, ಎಷ್ಟು ಕ್ರಿಸ್ಪಿ ಮೌತ್ ವಾಟ್ರಿಂಗ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಎಲ್ಲರಿಗೂ ನಮಸ್ಕಾರ.